ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಪ್ರಮುಖವಾದ ವಿಶ್ವಕಪ್ ಪಂದ್ಯ. ಟೀಮ್ ಇಂಡಿಯಾ ಟಾಸ್ನ ಸೋತು ಬ್ಯಾಟಿಂಗ್ ಆಡಿ ಮುಗಿಸಿದ್ದಾರೆ. ಲಖನೌ ಪಿಚ್ನಲ್ಲಿ ಬ್ಯಾಟಿಂಗ್ ಆಡೋದು ಕಷ್ಟ ಅಂತ ನಮ್ಮ ಟೀಮ್ ಇಂಡಿಯಾ ತಂಡ ಅಪ್ರೂವ್ ಮಾಡಿದ್ದಾರೆ. ನಮ್ಮ ಟೀಮ್ ಇಂಡಿಯಾ ತಂಡ ಇವತ್ತು ಕೆಟ್ಟ ಪರ್ಫಾರ್ಮೆನ್ಸ್ ಕೊಟ್ಟಿದೆ. 229 ರನ್ಸ್ಗೆ 9 ವಿಕೆಟ್ಗಳನ್ನು ನಮ್ಮ ಟೀಮ್ ಇಂಡಿಯಾ ಕಳ್ಕೊಂಡಿದೆ ಅಂತ ಹೇಳ್ಬೋದು. ಲಾಸ್ಟ್ ಬಾಲಲ್ಲಿ ವಿಕೆಟ್ ಬಿದ್ದಿದೆ, ರನ್ ಔಟ್ ಆಗಿದ್ದಾರೆ ಬೂಮ್ರಾ ಅಂತಲೇ ಹೇಳ್ತೀನಿ. ಇದೀಗ ಟಾರ್ಗೆಟ್ ಎಷ್ಟಪ್ಪ ಅಂದರೆ ಇಂಗ್ಲೆಂಡ್ ತಂಡಕ್ಕೆ 230 ರನ್. ಈ ಒಂದು ಟಾರ್ಗೆಟು ಚೇಸ್ ಮಾಡೋದಕ್ಕೆ ಆಗುತ್ತಾ? ನನ್ನ ಪ್ರಕಾರ ಆಗೋದಿಲ್ಲ. ಟೀಮ್ ಇಂಡಿಯಾ ತಂಡದ ಸ್ಕೋರ್ ಕಾರ್ಡ್ ಕಡೆಗೆ ನೋಡೋದಾದರೆ ರೋಹಿತ್ ಶರ್ಮಾ 87, ಗಿಲ್ಲು 9, ವಿರಾಟ್ ಕೊಹ್ಲಿ ಡಕ್ಔಟು, ಸೂರ್ಯಕುಮಾರ್ ಯಾದವ್ ಅವರು 49 ರನ್ಸ್ನ ಹೊಡೆದ್ರು. ಅವರು ಸ್ವಲ್ಪ ಕಂಟಿನ್ಯೂ ಮಾಡಿದರೆ ಪಕ್ಕ 250-260 ಹೊಡಿಬೋದಾಗಿತ್ತು, ಆದರೆ ಅವರು ಎಡವಟ್ನ ಮಾಡಿದ್ರು. ಕೆ ಎಲ್ ರಾಹುಲ್ 39, ಶ್ರೇಯಸ್ ಅಯ್ಯರ್ 4, ಜಡೇಜಾ 8, ಶಮಿ 1, ಬೂಮ್ರಾ 16, ಕುಲ್ದೀಪ್ ಯಾದವ್ 9. ಅದಾದ ನಂತರ ಬಂದಿದ್ದು ಪ್ರಮುಖ ಆಟಗಾರರು ಅಂತಲೇ ಹೇಳ್ತೀನಿ. ಸದ್ಯಕ್ಕೆ ನಮ್ಮ ಟೀಮ್ ಇಂಡಿಯಾ ತಂಡದ ಸ್ಕೋರು 229-230 ರನ್ಸು ಟಾರ್ಗೆಟು. ಇಂಗ್ಲೆಂಡ್ ತಂಡದಲ್ಲಿ ಚೆನ್ನಾಗೇ ಬೌಲಿಂಗ್ ಮಾಡಿದ್ದು ಡೇವಿಡ್ ವಿಲ್ಲಿ, ಆರ್ ಸಿ ಬಿ ಆಟಗಾರ 3 ವಿಕೆಟು, ಕ್ರಿಸ್ ವೋಕ್ಸ್ 2 ವಿಕೆಟು, ಆದಿಲ್ ರಶೀದ್ 2 ವಿಕೆಟು, ಮಾರ್ಕ್ ವುಡ್ 1 ವಿಕೆಟು, ಮೊಯಿನ್ ಅಲಿ ಮತ್ತು ಲಿವಿಂಗ್ಸ್ಟನ್ಗೆ ಒಂದೇ ಒಂದು ವಿಕೆಟ್ ಕೂಡ ಸಿಕ್ಕಿಲ್ಲ. ಫಸ್ಟ್ 10 ಓವರ್ಸಲ್ಲಿ ಟೀಮ್ ಇಂಡಿಯಾ 35 ಹೊಡೆದಿದ್ದಾರೆ, ನೆಕ್ಸ್ಟ್ 10 ಓವರ್ಸಲ್ಲಿ 38, ನೆಕ್ಸ್ಟ್ 10 ಓವರ್ಸಲ್ಲಿ 58, ನೆಕ್ಸ್ಟ್ 10 ಓವರ್ಸಲ್ಲಿ 49, ನೆಕ್ಸ್ಟ್ 10 ಓವರ್ಸಲ್ಲಿ 49 ಹೊಡೆದಿದ್ದಾರೆ. ಲಾಸ್ಟ್ 10 ಓವರ್ಸಲ್ಲಿ ನಮ್ಮ ಟೀಮ್ ಇಂಡಿಯಾ ತಂಡ 4 ವಿಕೆಟ್ಗಳನ್ನು ಕಳ್ಕೊಂಡಿದೆ. ಅಲ್ಲಿ ವಿಕೆಟ್ ಬಿದ್ದಿರಲಿಲ್ಲ ಅಂದಿದ್ರೆ ಈಸಿಯಾಗಿ ಗೆಲ್ಲಬೋದಾಗಿತ್ತು, ಆದರೆ ಒಳ್ಳೆ ಟೋಟಲ್ನ ಕೊಟ್ಟಿದ್ದಾರೆ. ಈ ಒಂದು ಟೋಟಲ್ನ ಚೇಸ್ ಮಾಡೋದಕ್ಕೆ ಆಗುತ್ತಾ ಆಗಲ್ವಾ ಅಂತ ನೀವೇ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ